ಓಂ ಶಾಂತಿ. ಮುರುಳಿ ದಿನಾಂಕ 28/6/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಈಗ ಪುಣ್ಯಾತ್ಮರಾಗುವುದಕ್ಕೋಸ್ಕರ ಪರಮ ಶಿಕ್ಷಕನ ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳಿ. ಪಾಪಕರ್ಮದ ಖಾತೆಯನ್ನು ಯೋಗದ ಮೂಲಕ ಚುಕ್ತ ಮಾಡಿಕೊಳ್ಳಿ. ಇಂದಿನ ಪ್ರಶ್ನೆಯಾಗಿದೆ, ಅತೀ ಪ್ರೀತಿಯ ಪರಮಾತ್ಮ ತಂದೆಯ ಬಗ್ಗೆ ಕೆಲವು ಮಕ್ಕಳಿಗೆ ಕೆಲವೊಮ್ಮೆ ಸಂಶಯ ಬರುತ್ತದೆ, ಏಕೆ ಮತ್ತು ಯಾವಾಗ ಸಂಶಯ ಬರುತ್ತದೆ? ಉತ್ತರ: ಮಕ್ಕಳು ಯಾವಾಗ ಯಾವುದಾದರೂ ಒಂದು ಮಾತಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೋ ಅಥವಾ ಸಂಘದೋಷದಲ್ಲಿ ಬರುತ್ತಾರೋ ಆಗ ಮಕ್ಕಳಿಗೆ ಸಂಶಯ ಬರುತ್ತದೆ. ಸೆಂಟರ್ನಿಂದ ಹೊರಗಡೆ ಹೋದ ತಕ್ಷಣ ಇಲ್ಲಿ ಕೇಳಿದ ಜ್ಞಾನದ ಮಾತನ್ನು ಇಲ್ಲೇ ಬಿಟ್ಟು ಹೋಗುತ್ತಾರೆ. ಮಧುಬನವನ್ನು ಬಿಟ್ಟು ಹೊರಗಡೆ ಜಗತ್ತಿಗೆ ಹೋದ ತಕ್ಷಣ ಇಲ್ಲಿ ಕೇಳಿದ ಜ್ಞಾನದ ಮಾತನ್ನು ಇಲ್ಲೇ ಬಿಟ್ಟು ಹೋಗುತ್ತಾರೆ. ಪುನಃ ಖುಷಿಯ ಸಮಾಚಾರವನ್ನು ಕೂಡ ಪರಮಾತ್ಮ ತಂದೆಗೆ ತಿಳಿಸುವುದನ್ನು ಮರೆತು ಬಿಡುತ್ತಾರೆ. ಕ್ಲಾಸಿಗೆ ಬರುವುದೇ ಇಲ್ಲ, ಮುರುಳಿಯನ್ನು ಓದುವುದೇ ಇಲ್ಲ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈಗ ಸಂಘ ದೋಷದಿಂದ ಸ್ವಯಂ ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು ಎಂದು ಯಾವ ಮಾತಿನಲ್ಲೂ ಸಿಕ್ಕಿ ಹಾಕಿಕೊಳ್ಳಬಾರದು. ಇಂದಿನ ಗೀತೆಯಾಗಿದೆ, ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ. ಓಂ ಶಾಂತಿ. ಈಗ ಪರಮ ಶಿಕ್ಷಕ ಆದಂತಹ ಪರಮಾತ್ಮ ತಂದೆ ಈ ಪಾಠಶಾಲೆಯನ್ನು ನಡೆಸುತ್ತಿದ್ದಾರೆ. ಪರಮಾತ್ಮ ತಂದೆ ನಮಗೆ ಪರಮ ಪಿತ ಆಗಿದ್ದಾರೆ ಮತ್ತು ಪರಮ ಶಿಕ್ಷಕ ಆಗಿದ್ದಾರೆ ಅನ್ನುವ ಮಾತನ್ನು ಇಲ್ಲಿ ಮಕ್ಕಳಿಗೆ ತಿಳಿಸಲಾಗಿದೆ. ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತೀರಾ? ಈ ಸಮಯದಲ್ಲಿ ಪರಮಾತ್ಮ ತಂದೆ ನಿಮಗೆ ಪಾಲನೆಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಶಿಕ್ಷಕಾಗಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಾರೆ. ಈಗ ಈ ಜಗತ್ತು ಪಾಪಾತ್ಮರ ಜಗತ್ತಾಗಿದೆ. ಪಾಪಾತ್ಮರ ಜಗತ್ತಿನಲ್ಲಿ ನೀವೀಗ ಇದ್ದೀರಾ. ಪುನಃ ಪುಣ್ಯಾತ್ಮರ ಜಗತ್ತಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಈ ಕಲಿಯುಗ ಪಾಪಾತ್ಮರ ಜಗತ್ತಾಗಿದೆ. ಮಾಯಾ ರಾವಣ ನಿಮ್ಮ ಮೂಲಕ ಬಹಳಷ್ಟು ಪಾಪವನ್ನು ಮಾಡಿಸುತ್ತಾನೆ. ಎಲ್ಲಾ ಪಾಪಕ್ಕಿಂತ ಬಹಳ ದೊಡ್ಡ ಪಾಪ ಅಂದರೆ ಒಬ್ಬರು ಇನ್ನೊಬ್ಬರನ್ನು ಪತಿತರನ್ನಾಗಿ ಮಾಡುವುದು. 21 ಜನ್ಮಕ್ಕೋಸ್ಕರ ಆತ್ಮವನ್ನು ಪಾವನವನ್ನಾಗಿ ಮಾಡಲು ಪರಮಾತ್ಮ ತಂದೆ ಬರುತ್ತಾರೆ. 21 ಜನ್ಮಕ್ಕೋಸ್ಕರ ಆತ್ಮವನ್ನು ಪಾವನ ಮಾಡುವಂತಹ ಪಾತ್ರ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆಯ ಪಾತ್ರ ಆಗಿದೆ. ಯಾವಾಗ ಓ ಪರಮಾತ್ಮ ತಂದೆ ಎಂದು ಕರೆಯುತ್ತೀರೋ ಆಗ ನಿಮ್ಮ ದೃಷ್ಟಿ ಮೇಲೆ ಹೋಗುತ್ತದೆ. ಪುನಃ ಪರಮಾತ್ಮ ತಂದೆಗೆ ನೀವು ಸರ್ವವ್ಯಾಪಿ ಎಂದು ಕರೆಯುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಾಯಾ ರಾವಣ ಎಲ್ಲರನ್ನು ಕಲ್ಲು ಬುದ್ಧಿಯವರನ್ನಾಗಿ ಮಾಡಿದ್ದಾನೆ. ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ, ಏಕೆಂದರೆ ಎಲ್ಲರಿಗೂ ಗೊತ್ತಿದೆ ಇದು ದುಃಖಧಾಮ ಆಗಿದೆ. ಸಾಧು ಸಂತರೂ ಕೂಡ ತಿಳಿದುಕೊಂಡಿದ್ದಾರೆ ಇದು ದುಃಖಧಾಮ ಆಗಿದೆ ಎಂದು. ಆದ್ದರಿಂದ ಶಾಂತಿ ಧಾಮಕ್ಕೆ ಹೋಗುವುದಕ್ಕೋಸ್ಕರ ಎಲ್ಲರೂ ಸಾಧನೆಯನ್ನು ಮಾಡುತ್ತಿದ್ದಾರೆ. ಭಾರತದ ನಿವಾಸಿಗಳು ನಾವು ಶ್ರೀಕೃಷ್ಣಪುರಿಗೆ ಹೋಗಬೇಕು ಎಂದು ಬಯಸುತ್ತಾರೆ. ಎಲ್ಲರಿಗೂ ಶ್ರೀಕೃಷ್ಣ ಅತಿ ಪ್ರಿಯ ಆಗಿದ್ದಾರೆ. ಆದರೆ ಶ್ರೀಕೃಷ್ಣ ಯಾವಾಗ ಬಂದರು ಅನ್ನುವುದು ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ. ಶ್ರೀಕೃಷ್ಣ ಬಂದು ಏನನ್ನು ಮಾಡಿದರು ಅನ್ನುವುದೂ ಕೂಡ ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಕಲಿಯುಗದಲ್ಲಿ ಪುಣ್ಯಾತ್ಮರು ಒಬ್ಬರೂ ಕೂಡ ಇಲ್ಲ. ಬಲೆ ನೀವು ದಾನ ಪುಣ್ಯವನ್ನು ಮಾಡುತ್ತೀರಾ, ದಾನ ಪುಣ್ಯದ ಮೂಲಕ ಅಲ್ಪ ಕಾಲದ ಸುಖ ಸಿಗುತ್ತದೆ. ದಾನ ಪುಣ್ಯದ ಮೂಲಕ ನಾವು ಸದಾ ಸುಖಿಗಳಾಗುತ್ತೇವೆ. ದಾನ ಪುಣ್ಯದ ಮೂಲಕ ನಾವು ಸದಾ ಕಾಲಕ್ಕೋಸ್ಕರ ಶಾಂತಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ. ದುಃಖಧಾಮದಲ್ಲಿ ಸದಾ ಯಾರೂ ಶಾಂತಿಯಿಂದ ಇರಲು ಸಾಧ್ಯ ಇಲ್ಲ. ಒಂದು ಮನೆಯಲ್ಲಿ ಇರುವವರೂ ಕೂಡ ಈಗ ಶಾಂತಿಯಿಂದ ಇಲ್ಲ. ಒಂದು ಮನೆಯಲ್ಲಿ ಇರುವವರೂ ಕೂಡ ಈ ಸಮಯದಲ್ಲಿ ಶಾಂತಿಯಲ್ಲಿ ಇಲ್ಲ. ಯಾವುದಾದರೂ ಒಂದು ಮಾತಿನ ಜಗಳ ನಡೆಯುತ್ತಿರುತ್ತದೆ. ಆದ್ದರಿಂದ ಪರಂಪಿತಾ ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆ ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬೇರೆ ಯಾವುದಾದರೂ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಎಂದು. ಕೆಲವರು ಹೇಳುತ್ತಾರೆ ನಾನು ನಿರ್ವಾಣ ಧಾಮಕ್ಕೆ ಹೋಗಬೇಕು ಎಂದು. ಆದರೆ ನಿರ್ವಾಣ ಧಾಮದ ಬಗ್ಗೆ ಅವರಿಗೆ ಗೊತ್ತಿದ್ದಾಗ ಮಾತ್ರ ಅವರು ನಿರ್ವಾಣ ಧಾಮಕ್ಕೆ ಹೋಗಲು ಸಾಧ್ಯ. ನಿರ್ವಾಣ ಧಾಮ ನಮ್ಮೆಲ್ಲರ ನಿವಾಸ ಸ್ಥಾನ ಆಗಿದೆ. ಆ ನಿವಾಸ ಸ್ಥಾನದ ಬಗ್ಗೆ ನಮಗೆ ಗೊತ್ತಿದ್ದಾಗ ಮಾತ್ರ ನಾವು ಆ ನಿವಾಸ ಸ್ಥಾನಕ್ಕೆ ಹೋಗಲು ಸಾಧ್ಯ. ತಿಳಿದುಕೊಳ್ಳಿ, ಕೆಲವರು ಪಿಕ್ನಿಕ್ ಅನ್ನು ಮಾಡಲು ಹೋಗುತ್ತಾರೆ, ಹೇಳುತ್ತಾರೆ ಇಂದು ಇಂತಹ ಸ್ಥಾನಕ್ಕೆ ಹೋಗಿ ಪಿಕ್ನಿಕ್ ಅನ್ನು ಮಾಡುತ್ತೇವೆ ಎಂದು. ಅಂದರೆ ಆ ಸ್ಥಾನದ ಬಗ್ಗೆ ಗೊತ್ತಿದ್ದಾಗ ಮಾತ್ರ ಪಿಕ್ನಿಕ್ ಮಾಡಲು ಆ ಸ್ಥಾನಕ್ಕೆ ಹೋಗುತ್ತಾರೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ ನಾವು ವೈಕುಂಠಕ್ಕೆ ಹೋಗಬೇಕು ಎಂದು. ಆದರೆ ವೈಕುಂಠಕ್ಕೆ ಹೇಗೆ ಹೋಗುವುದು ಅಂದು ಯಾರಿಗೂ ಗೊತ್ತೇ ಇಲ್ಲ.
ಯಾರಾದರೂ ಸತ್ತರೆ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಅವರೂ ಕೂಡ ಇಷ್ಟು ದಿನ ನರಕದಲ್ಲೇ ಇದ್ದರು. ಸತ್ತವರು ಸ್ವರ್ಗಕ್ಕೆ ಹೋದರು ಅಂದ ಮೇಲೆ ನಾವೆಲ್ಲರೂ ಈಗಲೂ ಕೂಡ ನರಕದಲ್ಲೇ ಇದ್ದೇವೆ. ಎಲ್ಲರೂ ಹೇಳುತ್ತಾರೆ, ಪತಿತ ಪಾವನ, ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಸ್ವರ್ಗ ಪಾವನ ಜಗತ್ತಾಗಿದೆ. ಮನುಷ್ಯರು ಪತಿತ ಪಾವನ ಬನ್ನಿ ಎಂದು ಗಾಯನವನ್ನು ಮಾಡುತ್ತಾರೆ, ಏಕೆಂದರೆ ಇದು ಪತಿತ ಸೃಷ್ಟಿಯಾಗಿದೆ. ಆದರೆ ಯಾರೂ ಕೂಡ ಈ ಪತಿತ ಸೃಷ್ಟಿಯ ಬಗ್ಗೆ ತಿಳಿದುಕೊಂಡಿಲ್ಲ. ಎಲ್ಲರಿಗೂ ಸ್ವಯಂನ ನಶೆ ಇದೆ. ಈ ಸಮಯದಲ್ಲಿ ಜಗತ್ತಿನಲ್ಲಿರುವ ಜನರ ಮಹಿಮೆ ಬಹಳಷ್ಟು ನಡೆಯುತ್ತಿದೆ. ದೊಡ್ಡ ವ್ಯಕ್ತಿಗಳು ಸತ್ತರೆ ಅವರಿಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ. ದೊಡ್ಡ ವ್ಯಕ್ತಿಗಳು ಸತ್ತಾಗ ಅವರ ದೊಡ್ಡ ದೊಡ್ಡ ಸ್ಮಾರಕವನ್ನು ನಿರ್ಮಾಣ ಮಾಡುತ್ತಾರೆ ಮತ್ತು ದೊಡ್ಡ ವ್ಯಕ್ತಿಗಳಿಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ. ಈಗ ನಿಮಗೆ ಗೊತ್ತಿದೆ, ನಮ್ಮ ಜೊತೆಗೆ ಸ್ವಯಂ ಪರಮಾತ್ಮ ತಂದೆ ಕುಳಿತಿದ್ದಾರೆ. ನಾವೀಗ ಪರಮಾತ್ಮ ತಂದೆಯ ಜೊತೆಗೆ ಕುಳಿತಿದ್ದೇವೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಪರಂಪಿತಾ ಪರಮಾತ್ಮ ತಂದೆ ಎಲ್ಲರಿಗಿಂತ ಶ್ರೇಷ್ಠ ತಂದೆಯಾಗಿದ್ದಾರೆ. ಸೆಕೆಂಡ್ ನಂಬರ್ನ ತಂದೆ ಬ್ರಹ್ಮ ತಂದೆಯಾಗಿದ್ದಾರೆ. ಶಿವ ತಂದೆ ಆತ್ಮಕ್ಕೆ ತಂದೆಯಾಗಿದ್ದಾರೆ. ಬ್ರಹ್ಮ ತಂದೆ ಸಾಕಾರದಲ್ಲಿ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ. ಶಿವ ತಂದೆ ಆತ್ಮಿಕ ತಂದೆಯಾಗಿದ್ದಾರೆ. ಬ್ರಹ್ಮ ತಂದೆ ಶಾರೀರಿಕ ತಂದೆಯಾಗಿದ್ದಾರೆ. ಇಲ್ಲಿ ಬಾಪ್ತಾದ ಇಬ್ಬರೂ ಒಟ್ಟಿಗೆ ಇದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ದುಃಖದ ಜಗತ್ತಾಗಿದೆ. ಪರಮಾತ್ಮ ತಂದೆ ಬಂದಿರುವುದೇ ಈ ದುಃಖದ ಜಗತ್ತನ್ನು ಸುಖಧಾಮವನ್ನಾಗಿ ಮಾಡಲು. ಈ ಸಮಯದಲ್ಲಿ ಈಶ್ವರ ತಂದೆ ಟೀಚರ್ನ ರೂಪದಲ್ಲಿ ಮಕ್ಕಳ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ಪುನಃ ಪರಮಾತ್ಮ ತಂದೆ ನಮ್ಮೆಲ್ಲರನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಈಗ ಮಕ್ಕಳನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಎಲ್ಲರನ್ನು ಅವಶ್ಯವಾಗಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ನಿಮಗೆ ಗೊತ್ತಿದೆ, ಆತ್ಮರಾದ ನಾವು ನಿರ್ವಾಣ ಧಾಮದಲ್ಲಿ ನಿವಾಸವನ್ನು ಮಾಡುತ್ತೇವೆ. ಆತ್ಮ ಯಾವಾಗ ಶರೀರದಿಂದ ಭಿನ್ನ ಆಗುತ್ತದೆಯೋ ಆಗ ಶಾಂತಿಯಲ್ಲಿ ಸ್ಥಿತ ಆಗುತ್ತದೆ. ಯಾವಾಗ ಆತ್ಮ ಶಾಂತಿ ಧಾಮದಲ್ಲಿ ಇರುತ್ತದೆಯೋ, ಯಾವಾಗ ಆತ್ಮ ಶರೀರದಿಂದ ಭಿನ್ನಾಗಿ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತದೆಯೋ ಆಗ ಆತ್ಮ ರಾಜ್ಯವನ್ನು ಆಳಲು ಸಾಧ್ಯ ಇಲ್ಲ. ಶರೀರದಲ್ಲಿ ಇದ್ದಾಗ ಮಾತ್ರ ನಾವು ರಾಜ್ಯವನ್ನು ಆಳಲು ಸಾಧ್ಯ. ಅಂದ ಮೇಲೆ ಮೊದಲು ನಾವು ಅವಶ್ಯವಾಗಿ ನಮ್ಮ ಮಧುರ ಮನೆಗೆ ಹೋಗಬೇಕು. ಅವಶ್ಯವಾಗಿ ಮಧುರ ತಂದೆಯಾದ ಪರಮಾತ್ಮ ತಂದೆ ಈ ಸಮಯದಲ್ಲಿ ನಮ್ಮ ಸಮ್ಮುಖಕ್ಕೆ ಬರಲೇಬೇಕು. ನಮ್ಮನ್ನು ಮಧುರ ಮನೆಗೆ ಕರೆದುಕೊಂಡು ಹೋಗಬೇಕು ಅಂದರೆ ಮಧುರ ತಂದೆ ಬೇಕೇ ಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಹೇ ಭಾರತದ ನಿವಾಸಿಗಳೇ, ನಾನು ಭಾರತದಲ್ಲೇ ಜನ್ಮವನ್ನು ಪಡೆದುಕೊಳ್ಳುತ್ತೇನೆ, ನಾನು ಭಾರತದಲ್ಲೇ ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಮೊದಲು ಯಾವಾಗ ಬಂದಿದ್ದರು ಅನ್ನುವುದು ನಿಮಗೆ ಗೊತ್ತಿರಲಿಲ್ಲ. ಪರಮಾತ್ಮ ತಂದೆ ಭಾರತದಲ್ಲೇ ಬಂದು ಬಡವರಾಗಿರುವ ಭಾರತದ ನಿವಾಸಿಗಳನ್ನು ರಾಜರನ್ನಾಗಿ ಮಾಡಿದ್ದರು. ನೀವು ನನ್ನ ಜಯಂತಿಯನ್ನು ಆಚರಣೆ ಮಾಡುತ್ತೀರಾ ಎಂದು ಶಿವ ತಂದೆ ಹೇಳುತ್ತಾರೆ. ನೀವು ಶಿವರಾತ್ರಿಯನ್ನು ಆಚರಣೆ ಮಾಡುತ್ತೀರಾ. ಶಿವರಾತ್ರಿಯ ನಂತರ ಪುನಃ ಶ್ರೀಕೃಷ್ಣ ಜಯಂತಿ ನಡೆಯುತ್ತದೆ. ಎಲ್ಲಿಯವರೆಗೂ ಶಿವ ಜಯಂತಿ ಆಗುವುದಿಲ್ಲವೋ ಅಲ್ಲಿಯವರೆಗೂ ಕೃಷ್ಣ ಜಯಂತಿ ನಡೆಯಲು ಹೇಗೆ ಸಾಧ್ಯ? ಸ್ವರ್ಗದ ಜಯಂತಿ ಆಗುತ್ತದೆ ಮತ್ತು ನರಕದ ವಿನಾಶ ಆಗುತ್ತದೆ. ಸ್ವರ್ಗದ ಜಯಂತಿಯನ್ನು ಶಿವ ತಂದೆ ಮಾಡುತ್ತಾರೆ. ಶ್ರೀಕೃಷ್ಣ ಸ್ವರ್ಗದ ಜಯಂತಿಯನ್ನು ಮಾಡಲು ಸಾಧ್ಯ ಇಲ್ಲ. ಶ್ರೀಕೃಷ್ಣನಿಗೆ ವೈಕುಂಠನಾಥ ಎಂದು ನೀವು ಮಹಿಮೆಯನ್ನು ಮಾಡುತ್ತೀರಾ. ಶಿವ ಭಗವಂತನ ಜೀವನದ ಕಥೆ ಎಲ್ಲಿದೆ? ಶಿವ ಭಗವಂತನ ಜೀವನದ ಕಥೆ ಏನಾಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ನೀವೀಗ ಶಿವ ತಂದೆಯ ಜೀವನದ ಕಥೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಈ ಸಮಯದಲ್ಲಿ ಶಿವ ಜಯಂತಿಗೆ ಯಾವ ಬೆಲೆಯೂ ಇಲ್ಲ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಶಿವ ಜಯಂತಿಯ ಹೆಸರನ್ನು ಮಾಯ ಮಾಡಿಬಿಟ್ಟಿದ್ದಾರೆ. ತ್ರಿಮೂರ್ತಿಯ ಚಿತ್ರದಲ್ಲಿ ಮೇಲೆ ಶಿವ ತಂದೆಯನ್ನು ತೋರಿಸುವ ಬದಲು ತ್ರಿಮೂರ್ತಿ ಬ್ರಹ್ಮ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಜೊತೆ ಜೊತೆಗೆ ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ, ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಅರ್ಧ ಕಲ್ಪದವರೆಗೂ ಭಕ್ತಿ ಮಾರ್ಗ ನಡೆಯುತ್ತದೆ, ಅರ್ಧ ಕಲ್ಪದವರೆಗೂ ಜ್ಞಾನ ಮಾರ್ಗ ನಡೆಯುತ್ತದೆ. ಜ್ಞಾನ ಮತ್ತು ಭಕ್ತಿ ಅರ್ಧ ಅರ್ಧ ಸಮಯದವರೆಗೂ ನಡೆಯುತ್ತದೆ. ಜಗತ್ತಿನ ಜನ ಸತ್ಯುಗ ಮತ್ತು ತ್ರೇತಾಯುಗ ಇದ್ದು ಹೋಗಿ ಲಕ್ಷಾಂತರ ವರ್ಷ ಆಯಿತು ಎಂದು ಹೇಳುತ್ತಾರೆ ಮತ್ತು ದ್ವಾಪರ ಯುಗ ಕಲಿಯುಗವನ್ನು ಸಣ್ಣ ಯುಗ ಎಂದು ತೋರಿಸುತ್ತಾರೆ ಮತ್ತು ಕಲಿಯುಗದ ಆಯಸ್ಸು ಬಹಳ ಕಡಿಮೆ ಎಂದು ತೋರಿಸುತ್ತಾರೆ. ಕಲಿಯುಗದ ಆಯಸ್ಸು ಕಡಿಮೆ ಇದ್ದಿದ್ದರೆ ಸತ್ಯುಗ ತ್ರೇತಾಯುಗ ಅರ್ಧ ಸಮಯ, ದ್ವಾಪರ ಯುಗ ಕಲಿಯುಗ ಅರ್ಧ ಸಮಯ ಇರಲು ಹೇಗೆ ಸಾಧ್ಯ ಆಗುತ್ತಿತ್ತು? ಸತ್ಯುಗದ ಆಯಸ್ಸನ್ನು ಬಹಳ ಉದ್ದವಾಗಿ ತೋರಿಸುತ್ತಾರೆ.
ಕಲಿಯುಗದ ಆಯಸ್ಸು 40,000 ವರ್ಷ ಎಂದು ಹೇಳುತ್ತಾರೆ. ಅಂದ ಮೇಲೆ ಅರ್ಧ ಅರ್ಧ ಸಮಯ ಅಂತೂ ಆಗಲಿಲ್ಲ ತಾನೆ. ಪುನಃ ಭಕ್ತಿ ಮಾರ್ಗ ಯಾವಾಗ ಪ್ರಾರಂಭ ಆಯಿತು? ರಾಮರಾಜ್ಯ ಮತ್ತು ರಾವಣ ರಾಜ್ಯ ಅರ್ಧ ಅರ್ಧ ಸಮಯ ಇರುತ್ತದೆ. ಕಲ್ಪದ ಆಯಸ್ಸು 5,000 ವರ್ಷ ಆಗಿದೆ. ಕಲ್ಪದ ಆಯಸ್ಸನ್ನು 4 ಭಾಗದಲ್ಲಿ ಹಂಚಲಾಗಿದೆ. 4 ಭಾಗಕ್ಕೆ ಮಹತ್ವ ಇದೆ. ಜಗನ್ನಾಥ್ ಪುರಿಯಲ್ಲಿ ಮಡಿಕೆಯಲ್ಲಿ ಅನ್ನವನ್ನು ಮಾಡುತ್ತಾರೆ. ಆ ಅನ್ನ ತಯಾರಾದ ತಕ್ಷಣ ಮಡಿಕೆ 4 ಭಾಗ ಆಗಿಬಿಡುತ್ತದೆ. ಸ್ವಸ್ತಿಕ್ ನಲ್ಲೂ ಕೂಡ 4 ಭಾಗವನ್ನು ತೋರಿಸುತ್ತಾರೆ. ಸ್ವಸ್ತಿಕ್ ನ 4 ಭಾಗದಲ್ಲಿ ಶ್ರೀ ಗಣೇಶನ ಚಿತ್ರವನ್ನು ಬರೆಯುತ್ತಾರೆ. ಇದೆಲ್ಲ ಪೂಜೆಯ ಸಾಮಗ್ರಿಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ನಿಮ್ಮ ಪಾಪದ ಖಾತೆಯನ್ನು ಚುಕ್ತ ಮಾಡಿಕೊಂಡು ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುತ್ತಿದ್ದೀರಾ. ನೀವೀಗ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಪಾಪ ಭಸ್ಮ ಆಗುತ್ತದೆ ಮತ್ತು ನೀವು ಪುಣ್ಯಾತ್ಮರಾಗುತ್ತೀರಾ. ನೀವು ಗಂಗಾ ಸ್ನಾನವನ್ನು ಮಾಡಲು ಹೋಗುತ್ತೀರಾ. ಪವಿತ್ರರಾಗುವುದಕ್ಕೋಸ್ಕರ ಗಂಗಾ ಸ್ನಾನವನ್ನು ಮಾಡಿ ಪುನಃ ವಾಪಸ್ ಮನೆಗೆ ಬಂದ ತಕ್ಷಣ ಅಪವಿತ್ರರಾಗುತ್ತೀರಾ. ಆದರೆ ಈ ಮಾತನ್ನು ಯಾರೂ ಯಾರಿಗೂ ತಿಳಿಸುವುದಿಲ್ಲ. ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ. ಉಳಿದವರೆಲ್ಲ ಪರಸ್ಪರ ಸಹೋದರ ಸಹೋದರರಾಗಿದ್ದಾರೆ. ಆತ್ಮರಾದ ನಾವು ಎಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ. ಸಹೋದರರ ಮೂಲಕ ಯಾರಿಗೂ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ಸಹೋದರರಿಂದ ಸಹೋದರರಿಗೆ ಯಾವುದೇ ಪ್ರಕಾರದ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ. ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ಆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ಶಿವ ತಂದೆ ಈಗ ಬ್ರಹ್ಮನ ತನುವಿನಲ್ಲಿ ಬ್ರಹ್ಮನ ಜೊತೆಗೆ ಕಂಬೈನ್ಡ್ ಆಗಿದ್ದಾರೆ. ಪರಮಾತ್ಮ ತಂದೆ ಆತ್ಮರಾದ ನಮಗೆ ತಂದೆಯಾಗಿದ್ದಾರೆ. ಪುನಃ ಬ್ರಹ್ಮ ತಂದೆ ಮನುಷ್ಯರಿಗೆ ತಂದೆಯಾಗಿದ್ದಾರೆ. ಬ್ರಹ್ಮ ತಂದೆ ಪ್ರಜಾಪಿತ ಆಗಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಪುಣ್ಯದ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ನಾವೀಗ ಈ ಪಾಪದ ಜಗತ್ತಿನಿಂದ ಪುಣ್ಯದ ಜಗತ್ತಿಗೆ ಹೋಗುತ್ತಿದ್ದೇವೆ. ಶ್ರೀಮತದಂತೆ ನಡೆದರೆ ನಾವು ಶ್ರೇಷ್ಠ ಆಗುತ್ತೇವೆ, ಅಂದರೆ ಬ್ರಾಹ್ಮಣರಿಂದ ದೇವತೆ ಆಗುತ್ತೇವೆ. ವರ್ಣದ ಚಿತ್ರ ಕೂಡ ಭಾರತದ ನಿವಾಸಿಗಳಿಗೆ ಹೋಲಿಕೆ ಆಗುತ್ತದೆ. ಅನ್ಯ ಧರ್ಮದವರಿಗೆ ವರ್ಣದ ಚಿತ್ರವನ್ನು ತೋರಿಸಲು ಸಾಧ್ಯ ಇಲ್ಲ. ಬ್ರಾಹ್ಮಣ ವರ್ಣ, ನಂತರ ದೇವತಾ ವರ್ಣ ಆಗುತ್ತದೆ, ನಂತರ ಕ್ಷತ್ರಿಯ ವರ್ಣ ಆಗುತ್ತದೆ. ಈ ರೀತಿ ನೀವು ಸಂಪೂರ್ಣ ಆಲ್ರೌಂಡ್ ಪಾತ್ರವನ್ನು ಅಭಿನಯ ಮಾಡುತ್ತೀರಾ. ಅನ್ಯರು ಈ ರೀತಿ ವರ್ಣದಲ್ಲಿ ಬರುವುದಿಲ್ಲ. ಅನ್ಯ ಧರ್ಮದವರನ್ನು ಈ ರೀತಿ ವರ್ಣದ ಚಿತ್ರದಲ್ಲಿ ತೋರಿಸಲು ಸಾಧ್ಯ ಇಲ್ಲ. ವಿರಾಟ ರೂಪದಲ್ಲಿ ಈ ವರ್ಣವನ್ನು ತೋರಿಸುತ್ತಾರೆ. ಬ್ರಾಹ್ಮಣ ವರ್ಣ ಅಂದರೆ ಈಶ್ವರೀಯ ವರ್ಣ ಆಗಿದೆ. ಈಗ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ನೀವೀಗ ಈಶ್ವರ ತಂದೆಯ ಸಮ್ಮುಖಕ್ಕೆ ಬಂದು ಈಶ್ವರ ತಂದೆಗೆ ಮಕ್ಕಳಾಗುತ್ತೀರಾ. ಪ್ರಜಾಪಿತ ಬ್ರಹ್ಮನಿಗೆ ನೀವೀಗ ಮಕ್ಕಳಾಗಿದ್ದೀರಾ. ಬ್ರಹ್ಮನಿಗೆ ಮಕ್ಕಳಾದ ನೀವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೀರಾ. ಹೇಗೆ ಯೇಸುಕ್ರಿಸ್ತ ಕ್ರಿಶ್ಚಿಯನ್ ಧರ್ಮದವರಿಗೆ ತಂದೆಯಾಗಿದ್ದಾರೆ, ಯೇಸುಕ್ರಿಸ್ತ ಕ್ರಿಶ್ಚಿಯನ್ನರಿಗೆ ಶಾರೀರಿಕ ತಂದೆಯಾಗಿದ್ದಾರೆ, ಸರ್ವರಿಗೂ ಆತ್ಮಿಕ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ. ಆ ನಿರಾಕಾರ ಪರಮಾತ್ಮ ತಂದೆ ಈ ಸಾಕಾರ ಜಗತ್ತಿಗೆ ಬಂದು ಬ್ರಹ್ಮನ ಸಾಕಾರ ಶರೀರವನ್ನು ಲೋನಾಗಿ ತೆಗೆದುಕೊಳ್ಳುತ್ತಾರೆ. ಜಗತ್ತಿನ ಜನ ಶ್ರೀಕೃಷ್ಣನ ಪಾದಕ್ಕೆ ಖಡ್ಗವನ್ನು ಹಾಕಿ ಕೃಷ್ಣನ ಪಾದವನ್ನು ಪೂಜೆ ಮಾಡುತ್ತಾರೆ. ಶಿವ ತಂದೆ ತಿಳಿಸುತ್ತಾರೆ, ನನಗೆ ಚರಣ ಕೂಡ ಇಲ್ಲ ಮತ್ತು ನಾನು ಖಡ್ಗವನ್ನು ಕೂಡ ಹಾಕಿಕೊಳ್ಳುವುದಿಲ್ಲ. ಮಾತೆಯರಾದ ನಿಮ್ಮನ್ನು ನನ್ನ ಚರಣದ ಮುಂದೆ ಹೇಗೆ ಬಾಗಲು ನಾನು ಬಿಡಲಿ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ. ಏಕೆಂದರೆ ಪರಮಾತ್ಮ ತಂದೆಗೆ ಗೊತ್ತಿದೆ, ಮಕ್ಕಳು ಬಹಳಷ್ಟು ಸುಸ್ತಾಗಿದ್ದಾರೆ. ಸುಸ್ತಾಗಿರುವ ಮಕ್ಕಳ ಸುಸ್ತನ್ನು ಪರಮಾತ್ಮ ತಂದೆ ಬಂದು ಸಮಾಪ್ತಿ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನಿಮ್ಮ ಜೀವನದ ಸಂಪೂರ್ಣ ಸುಸ್ತಿನಿಂದ ನಿಮ್ಮನ್ನು ದೂರ ಮಾಡುತ್ತೇನೆ. ಸತ್ಯಯುಗದಲ್ಲಿ ಸುಸ್ತಿನ ಮಾತೆ ಇರುವುದಿಲ್ಲ. ಈಗ ನೀವೆಲ್ಲರೂ ಈಶ್ವರ ತಂದೆಯ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾ ಮಾಡುತ್ತಾ ನಿಮ್ಮ ಹಣೆ ಸವೆದು ಹೋಗಿ ಬಿಟ್ಟಿದೆ. ಈಶ್ವರನ ಸಮ್ಮುಖದಲ್ಲಿ ನೀವೆಲ್ಲರೂ ನಮಸ್ಕಾರವನ್ನು ಮಾಡುತ್ತಾ ಮಾಡುತ್ತಾ ನಿಮ್ಮ ಹಣೆ ಸವೆದು ಹೋಗಿರುವ ಕಾರಣ ನಿಮ್ಮ ತಲೆ ಖಾಲಿಯಾಗಿ ಬಿಟ್ಟಿದೆ. ಈ ರೀತಿ ಎಲ್ಲಾ ದೇವತೆಗಳ ಸಮ್ಮುಖಕ್ಕೆ ಹೋಗಿ ನಮಸ್ಕಾರವನ್ನು ಮಾಡುವುದು ಅಂದರೆ ನೀವು ನಿಮ್ಮ ಸಮಯವನ್ನು ಕೂಡ ವ್ಯರ್ಥವಾಗಿ ಕಳೆಯುವುದು ಮತ್ತು ನಿಮ್ಮ ಹಣವನ್ನು ಕೂಡ ವ್ಯರ್ಥವಾಗಿ ಕಳೆದುಕೊಳ್ಳುವುದೇ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಮಕ್ಕಳಾದ ನಿಮ್ಮನ್ನು ಬಹಳಷ್ಟು ಧನವಂತರನ್ನಾಗಿ ಮಾಡಿದ್ದೆ, ಈಗ ಪುನಃ ನಾನು ನಿಮ್ಮನ್ನು ಧನವಂತರನ್ನಾಗಿ ಮಾಡುತ್ತಿದ್ದೇನೆ. ಪರಮಾತ್ಮ ತಂದೆ ನೀಡುತ್ತಿರುವ ಒಂದೊಂದು ಜ್ಞಾನರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಪಾಡುವಂತದ್ದಾಗಿದೆ. ಪರಮಾತ್ಮ ತಂದೆಯ ಒಂದೊಂದು ಮಹಾವಾಕ್ಯ ಲಕ್ಷಾಂತರ ರೂಪಾಯಿ ಆಸ್ತಿಯಾಗಿದೆ. ಭಾರತ ಈಗ ಸಂಪೂರ್ಣ ಕಂಗಾಲಾಗಿಬಿಟ್ಟಿದೆ.
ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಾರತ ಎಷ್ಟು ಕಂಗಾಲಾಗುತ್ತದೆಯೋ ಅಷ್ಟು ಬೇರೆ ಯಾವ ದೇಶವೂ ಕಂಗಾಲಾಗುವುದಿಲ್ಲ. ಈ ಸಮಯದಲ್ಲಿ ಪ್ರಜೆಗಳು ಶ್ರೀಮಂತರಾಗಿದ್ದಾರೆ, ಗೌರ್ಮೆಂಟ್ನವರು ಕೂಡ ಲೋನ್ ಅನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಲೋನ್ ಅನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಭಿನ್ನ ಭಿನ್ನ ಪ್ಲಾನ್ ಅನ್ನು ಮಾಡುತ್ತಾರೆ. ಭಾರತದ ಗೌರ್ಮೆಂಟ್ನವರು ಎಲ್ಲಾ ಮಾತನ್ನು ಮರೆತು ಬಿಟ್ಟಿದ್ದಾರೆ. ಯಾರು ಸ್ವಯಂ ಮಾಲೀಕರಾಗಿದ್ದರು ಅವರೇ ಈಗ ಪೂಜ್ಯರಿಂದ ಪೂಜಾರಿಗಳಾಗಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ನಾವು ಮೊದಲು ದೇವಿ ದೇವತೆಗಳಾಗಿದ್ದೆವು, ನಾವೇ ವಿಶ್ವಕ್ಕೆ ಮಾಲೀಕರಾಗಿದ್ದೆವು. ನಾವು ಈ ಸಮಯದಲ್ಲಿ ಈಶ್ವರನಿಗೆ ಸಂತಾನರಾಗಿದ್ದೇವೆ. ಈಶ್ವರನ ಸಂತಾನರಾದ ನಾವು ಬ್ರಾಹ್ಮಣ ಕುಲಭೂಷಣರಾಗಿದ್ದೇವೆ. ಪುನಃ ನಾವೇ ದೇವತಾ ವರ್ಣದಲ್ಲಿ ಬರುತ್ತೇವೆ, ನಂತರ ಕ್ಷತ್ರಿಯ ವರ್ಣದಲ್ಲಿ ಬರುತ್ತೇವೆ, ನಂತರ ವೈಶ್ಯ ವರ್ಣದಲ್ಲಿ ಬರುತ್ತೇವೆ, ನಂತರ ಶೂದ್ರ ವರ್ಣದಲ್ಲಿ ಬರುತ್ತೇವೆ, ಪುನಃ ನಾವೇ ಬ್ರಾಹ್ಮಣರಾಗುತ್ತೇವೆ. ನಾವೇ ಅವರು, ಅವರೇ ನಾವು ಅನ್ನುವ ಶಬ್ದದ ಅರ್ಥ ಈಗ ನಿಮಗೆ ಗೊತ್ತಿದೆ. ನಾವೇ ದೇವತೆಯಾಗಿದ್ದೆವು, ಈಗ ಪುನಃ ನಾವೇ ದೇವತೆಯಾಗುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ. ಜಗತ್ತಿನ ಜನ ಪುನಃ ಆತ್ಮವೇ ಪರಮಾತ್ಮ ಎಂದು ಹೇಳುತ್ತಾರೆ. ಆತ್ಮವೇ ಪರಮಾತ್ಮ ಎಂದು ಹೇಳಿರುವ ಕಾರಣ ಎಲ್ಲರ ನೌಕೆ ಈಗ ಮುಳುಗಿಬಿಟ್ಟಿದೆ. ಮನುಷ್ಯರಿಗೆ ಸ್ವರ್ಗ ಎಲ್ಲಿದೆ ಅನ್ನುವುದು ಕೂಡ ಗೊತ್ತಿಲ್ಲ. ಯಾರಾದರೂ ಸತ್ತರೆ ಸತ್ತವರು ಸ್ವರ್ಗದ ನಿವಾಸಿಯಾದರು ಎಂದು ಹೇಳುತ್ತಾರೆ, ಅಥವಾ ಅವರ ಆತ್ಮ ಜ್ಯೋತಿ ಹೋಗಿ ಪರಮ ಜ್ಯೋತಿಯಾದ ಪರಮಾತ್ಮನಲ್ಲಿ ಸಮಾವೇಶ ಆಯಿತು ಎಂದು ಹೇಳುತ್ತಾರೆ. ಆತ್ಮವನ್ನು ವಿನಾಶಿ ಎಂದು ತೋರಿಸುತ್ತಾರೆ. ಎಲ್ಲರೂ ಬುದ್ಧಿಹೀನರಾಗಿ ಬಿಟ್ಟಿದ್ದಾರೆ. ಎಲ್ಲರ ಬುದ್ಧಿ ಸಂಪೂರ್ಣ ಕನಿಷ್ಠ ಆಗಿದೆ. ಈ ನಾಟಕ ಇದೇ ರೀತಿ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಯಾವಾಗ ಯುದ್ಧ ಪ್ರಾರಂಭ ಆಗುತ್ತದೆಯೋ ಆಗ ಎಲ್ಲರೂ ಬಹಳಷ್ಟು ಅಯ್ಯೋ ಅಯ್ಯೋ ಎಂದು ಕೂಗಬೇಕಾಗುತ್ತದೆ. ಅಂತಿಮ ವಿನಾಶದ ದೃಶ್ಯವನ್ನು ಬ್ರಾಹ್ಮಣ ಮಕ್ಕಳಾದ ನೀವೇ ನೋಡುತ್ತೀರಾ. ನಿಮ್ಮಲ್ಲೂ ಕೂಡ ಯಾರು ಪಕ್ಕಾ ಸೇವಾದಾರಿ ಮಕ್ಕಳಾಗಿದ್ದಾರೋ ಅವರು ಅಂತಿಮ ವಿನಾಶದ ದೃಶ್ಯವನ್ನು ನೋಡುತ್ತಾರೆ. ಪರ್ವತದ ಮೇಲೆ ಕುಳಿತಿರುವಾಗ ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆ. ನೀವು ನಾಟಕವನ್ನು ನೋಡಿದ್ದೀರಾ, ಹೇಗೆ ವಿನಾಶ ಆಗುತ್ತದೆ ಅನ್ನುವ ನಾಟಕವನ್ನು ನೀವು ನೋಡಿದ್ದೀರಾ. ಬೆಂಕಿ ಹತ್ತುತ್ತಿರುತ್ತದೆ, ಬಾಂಬ್ಗಳ ಸುರಿಮಳೆ ಆಗುತ್ತದೆ, ಊಟ ಮಾಡಲು ಆಹಾರ ಸಿಗುವುದಿಲ್ಲ. ಎಲ್ಲರೂ ಹೇಳುತ್ತಾರೆ ಶಂಕರ ಕಣ್ಣನ್ನು ತೆರೆದ ತಕ್ಷಣ ವಿನಾಶ ಆಗುತ್ತದೆ ಎಂದು. ಈ ರೀತಿ ಗಾಯನ ಕೂಡ ಇದೆ, ಆದರೆ ಇಲ್ಲಿ ಕಣ್ಣನ್ನು ತೆರೆಯುವ ಮಾತು ಇಲ್ಲ. ಇಲ್ಲಿ ಕಣ್ಣನ್ನು ತೆರೆದು ವಿನಾಶವನ್ನು ಮಾಡಿಸುವ ಮಾತಿಲ್ಲ. ವಿನಾಶ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆ ಬಂದು ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ. ಈಗ ಜಗತ್ತು ಪರಿವರ್ತನೆ ಆಗುತ್ತಾ ಇದೆ. ನೀವು ಹೊಸ ಜಗತ್ತಿಗೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಪುನಃ ಮಾಯೆ ಕೂಡ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಪರಮಾತ್ಮ ತಂದೆಗೆ ನಾವೀಗ ಮಕ್ಕಳಾಗಿದ್ದೇವೆ. ಕೆಲವರು ಈಶ್ವರ ತಂದೆಗೆ ಮಕ್ಕಳಾಗಿ ಪುನಃ ಈಶ್ವರ ತಂದೆಯ ಕೈಯನ್ನು ಬಿಟ್ಟು ಬಿಡುತ್ತಾರೆ. ಯಾರು ಈಶ್ವರ ತಂದೆಯ ಕೈಯನ್ನು ಬಿಡುತ್ತಾರೋ ಅವರು ಪುನಃ ತಂದೆಯ ಕೈಯನ್ನು ಬಿಟ್ಟು ಪುನಃ ಮಾಯೆಯ ಬಳಿ ಹೋಗಿ ತಂದೆಯ ಹೆಸರನ್ನೇ ಹಾಡು ಮಾಡಿ ಬಿಡುತ್ತಾರೆ. ಬಹಳಷ್ಟು ಒಳ್ಳೊಳ್ಳೆಯ ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಇದ್ದರು, ಇಂದು ಅಂತಹ ಒಳ್ಳೆಯ ಮಕ್ಕಳು ಈಶ್ವರ ತಂದೆಯ ಸಮ್ಮುಖದಲ್ಲಿ ಇಲ್ಲ. ಈ ರೀತಿ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟು ಬಿಡುತ್ತಾರೆ. ಯಾರು ಈಶ್ವರ ತಂದೆಯ ಕೈಯನ್ನು ಬಿಡುತ್ತಾರೋ ಅವರು ಪುನಃ ಹೊರಗಡೆ ಜಗತ್ತಿಗೆ ಹೋಗಿ ಈಶ್ವರ ತಂದೆಯ ಹೆಸರನ್ನು ಹಾಳು ಮಾಡುತ್ತಾರೆ. ಬಹಳಷ್ಟು ಒಳ್ಳೊಳ್ಳೆಯ ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಇದ್ದರು, ಇಂದು ಆ ಮಕ್ಕಳು ಈಶ್ವರನ ಸಮ್ಮುಖದಲ್ಲಿ ಇಲ್ಲ. ಅತಿ ಪ್ರೀತಿಯ ತಂದೆ ಆಗಿದ್ದರೆ ಆ ತಂದೆ ಮಕ್ಕಳಿಗೆ ವಾರಕ್ಕೊಮ್ಮೆ ಅವಶ್ಯವಾಗಿ ಪತ್ರವನ್ನು ಬರೆಯುತ್ತಾರೆ. ಅತಿ ಪ್ರೀತಿಯ ಪತಿ ಇದ್ದರೆ ಆ ಪತಿ ವಾರಕ್ಕೊಮ್ಮೆ ಪತ್ನಿಗೆ ಪತ್ರವನ್ನು ಅವಶ್ಯವಾಗಿ ಬರೆಯುತ್ತಾರೆ. ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆದರೆ ಪರಮಾತ್ಮ ತಂದೆಗೆ ಖುಷಿಯಾಗುತ್ತದೆ. ನೀವು ನಿಮ್ಮ ಖುಷಿಯ ಸಮಾಚಾರದ ಪತ್ರವನ್ನು ಪರಮಾತ್ಮ ತಂದೆಗೆ ಬರೆಯುತ್ತೀರಾ. ಮಧುಬನದಿಂದ ನೀವು ವಾಪಸ್ ಹೋದ ತಕ್ಷಣ ಮಾಯೆ ನಿಮ್ಮ ಮೂಗನ್ನು ಸಂಪೂರ್ಣ ಹಿಡಿದುಕೊಂಡು ಬಿಡುತ್ತದೆ. ಯಾರು ಶ್ರೀಮಂತರಾಗಿದ್ದಾರೋ ಅವರಿಗೆ ಮಾಯೆ ಬಹಳ ಜೋರಾಗಿ ಪೆಟ್ಟನ್ನು ಕೊಡುತ್ತದೆ, ಬಡವರಿಗೆ ಅಷ್ಟು ಜೋರಾಗಿ ಮಾಯೆ ಪೆಟ್ಟನ್ನು ಕೊಡುವುದಿಲ್ಲ. ಪರಮಾತ್ಮ ತಂದೆ ಮಾಯೆಗೆ ವಶ ಆದಂತಹ ಯಾವ ಮಕ್ಕಳ ಹೆಸರನ್ನು ಇಲ್ಲಿ ಹೇಳುತ್ತಿಲ್ಲ. ಬಾಪ್ ತಾದರವರ ಸಮ್ಮುಖಕ್ಕೆ ನೀವು ಬಂದಿದ್ದೀರಾ. ಪರಮಾತ್ಮ ತಂದೆ ಈಗ ಮಕ್ಕಳ ಸಮ್ಮುಖಕ್ಕೆ ಬಂದಿದ್ದಾರೆ. ಈಶ್ವರ ತಂದೆ ಮಕ್ಕಳ ಸಮ್ಮುಖಕ್ಕೆ ಬರುವುದು ಎಷ್ಟು ದೊಡ್ಡ ಸೇವೆಯಾಗಿದೆ. ಈಶ್ವರ ತಂದೆ ಮಕ್ಕಳ ಸಮ್ಮುಖಕ್ಕೆ ಬಂದು ಎಷ್ಟೊಂದು ಸೇವೆಯನ್ನು ಮಾಡುತ್ತಿದ್ದಾರೆ. ಯಾರಾದರೂ ಈಶ್ವರ ತಂದೆಯ ಬಗ್ಗೆ ಅಲ್ಲಸಲ್ಲದ ಯಾವುದಾದರೂ ಮಾತನ್ನು ಹೇಳಿದರೆ ಮಕ್ಕಳಿಗೆ ಈಶ್ವರ ತಂದೆಯ ಬಗ್ಗೆ ಸಂಶಯ ಬಂದು ಬಿಡುತ್ತದೆ. ಈಶ್ವರ ತಂದೆಯ ಬಗ್ಗೆ ಯಾರಿಗೆ ಸಂಶಯ ಬರುತ್ತದೆಯೋ ಅವರು ಜ್ಞಾನ ಮಾರ್ಗದಿಂದಲೇ ಸತ್ತು ಹೋಗುತ್ತಾರೆ. ಅಂಥವರು ಈಶ್ವರ ತಂದೆಗೆ ಪತ್ರವನ್ನು ಬರೆಯುವುದಿಲ್ಲ, ಅಂಥವರು ಕ್ಲಾಸಿಗೂ ಕೂಡ ಹೋಗುವುದಿಲ್ಲ. ಯಾರು ಈಶ್ವರ ತಂದೆಗೆ ಪತ್ರವನ್ನು ಬರೆಯುವುದಿಲ್ಲವೋ, ಕ್ಲಾಸಿಗೆ ಹೋಗುವುದಿಲ್ಲವೋ, ಅವರ ಜೀವನವೇ ಸಮಾಪ್ತಿಯಾಗಿ ಬಿಡುತ್ತದೆ.
ಗರ್ಭದಲ್ಲಿ ಮಗುವಿಗೆ ಶಿಕ್ಷೆ ಸಿಗುತ್ತದೆ. ಗರ್ಭದಲ್ಲಿರುವಾಗ ಮಗು ಹೇಳುತ್ತದೆ, ಪುನಃ ನಾನು ಈ ರೀತಿ ಜೈಲ್ಬರ್ಡ್ ಆಗುವುದಿಲ್ಲ, ನನ್ನನ್ನು ಗರ್ಭದಿಂದ ಮುಕ್ತ ಮಾಡಿ ಎಂದು ಮಗು ಹೇಳುತ್ತದೆ. ಈ ಗರ್ಭ ಜೈಲಿನಿಂದ ನನ್ನನ್ನು ಮುಕ್ತ ಮಾಡಿ ಎಂದು ಮಗು ಪರಮಾತ್ಮ ತಂದೆಗೆ ಹೇಳುತ್ತದೆ. ಗರ್ಭ ಜೈಲಿನಿಂದ ಮಗು ಹೊರಗಡೆ ಬಂದ ತಕ್ಷಣ ಸಂಘದೋಷದಲ್ಲಿ ಸಿಕ್ಕಿ ಹಾಕಿಕೊಂಡು ಗರ್ಭದಲ್ಲಿ ಈಶ್ವರನ ಸಮ್ಮುಖದಲ್ಲಿ ಯಾವ ಮಾತನ್ನು ಹೇಳಿರುತ್ತದೆಯೋ ಆ ಮಾತನ್ನು ಅಲ್ಲೇ ಬಿಟ್ಟು ಬಿಡುತ್ತದೆ. ಅದೇ ರೀತಿ ನೀವು ಮಧುಬನಕ್ಕೆ ಬಂದಾಗ ಈಶ್ವರ ತಂದೆಯ ಸಮ್ಮುಖದಲ್ಲಿ ಅನೇಕ ಮಾತಿನ ಪ್ರತಿಜ್ಞೆಯನ್ನು ಮಾಡುತ್ತೀರಾ. ವಾಪಸ್ ಮನೆಗೆ ಹೋದ ತಕ್ಷಣ ಇಲ್ಲಿ ಹೇಳಿದ ಮಾತು ಇಲ್ಲೇ ಸಮಾಪ್ತಿಯಾಗಿ ಬಿಡುತ್ತದೆ. ಈಶ್ವರ ತಂದೆಯ ಸಮ್ಮುಖದಲ್ಲಿ ಯಾವ ಪ್ರತಿಜ್ಞೆಯನ್ನು ಮಾಡಿರುತ್ತೀರೋ ಅದನ್ನು ಮಧುಬನದಲ್ಲೇ ಬಿಟ್ಟು ಹೋಗುತ್ತೀರಾ. ಮಧುಬನದಲ್ಲಿ ಇದ್ದಾಗ ನಿಮಗೆ ಬಹಳಷ್ಟು ಖುಷಿಯಾಗುತ್ತದೆ. ಮಧುಬನದಲ್ಲಿ ಯಾವ ಮಿತ್ರ ಸಂಬಂಧಿಗಳೂ ಇಲ್ಲ. ಯಾರು ಶೂದ್ರ ಕುಲದ ಆತ್ಮರಾಗಿದ್ದಾರೋ ಅವರನ್ನು ಮಾಯೆ ಎಳೆದುಕೊಂಡು ಹೋಗುತ್ತದೆ. ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ನೀವು ಯೋಗದ ಮೂಲಕ ಎಷ್ಟು ಶಕ್ತಿಶಾಲಿ ಆಗುತ್ತೀರೋ ಮಾಯೆ ಅಷ್ಟು ಜೋರಾಗಿ ನಿಮ್ಮ ಜೊತೆಗೆ ಯುದ್ಧವನ್ನು ಮಾಡುತ್ತದೆ. ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ಮಾಯೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನಿಮಗೆ ಬಿಡುವುದಿಲ್ಲ. ಜ್ಞಾನವನ್ನು ಮಾಯೆ ಮರೆಸಿ ಬಿಡುತ್ತದೆ. ಈಗ ಪರಮಾತ್ಮ ತಂದೆ ಶಿಕ್ಷಕಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಮನುಷ್ಯರು ಭಗವಂತ ತಂದೆಯನ್ನು ಧರ್ಮರಾಜ ಎಂದು ತಿಳಿದುಕೊಂಡಿದ್ದಾರೆ. ಮನುಷ್ಯರು ಹೇಳುತ್ತಾರೆ ಭಗವಂತ ತಂದೆ ಸುಖ ಮತ್ತು ದುಃಖ ಎರಡನ್ನೂ ನೀಡುತ್ತಾರೆ ಎಂದು. ದುಃಖ ಅಂದರೆ ಶಿಕ್ಷೆಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಂದೂ ದುಃಖವನ್ನು ನೀಡುವುದಿಲ್ಲ. ಒಬ್ಬ ರಾವಣ ನಿಮಗೆ ದುಃಖವನ್ನು ನೀಡುತ್ತಾನೆ. ಒಂದನೆಯದಾಗಿ ರಾವಣ ನಿಮಗೆ ದುಃಖವನ್ನು ನೀಡುತ್ತಾನೆ. ಇನ್ನು ಎರಡನೆಯದಾಗಿ ಗರ್ಭ ಜೈಲಿನಲ್ಲಿ ಧರ್ಮರಾಜ ನಿಮಗೆ ಶಿಕ್ಷೆಯನ್ನು ನೀಡುತ್ತಾರೆ. ನೀವು ಎಷ್ಟೆಲ್ಲಾ ಪಾಪವನ್ನು ಮಾಡಿದ್ದೀರೋ ಧರ್ಮರಾಜ ಆ ಪಾಪದ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಸತ್ಯುಗದಲ್ಲಿ ಗರ್ಭ ಮಹಲ್ ಇರುತ್ತದೆ. ಸತ್ಯುಗದಲ್ಲಿ ನೀವು ಕ್ಷೀರ ಸಾಗರದಲ್ಲಿ ಇರುತ್ತೀರಾ. ಕ್ಷೀರ ಸಾಗರದಲ್ಲಿ ಶ್ರೀಕೃಷ್ಣ ಬೆರಳನ್ನು ಚೀಪುತ್ತಾ ಖುಷಿಯಲ್ಲಿ ಆಲದ ಎಲೆ ಮೇಲೆ ಕುಳಿತಿದ್ದಾರೆ ಎಂದು ತೋರಿಸುತ್ತಾರೆ. ಆದರೆ ಅದು ಗರ್ಭದ ಸಾಗರ ಆಗಿದೆ. ದ್ವಾಪರ ಯುಗ ಕಲಿಯುಗದಲ್ಲಿ ಗರ್ಭ ಜೈಲ್ ಇರುತ್ತದೆ. ಮಗು ಗರ್ಭ ಜೈಲಿನಲ್ಲಿ ಪಾಪಕ್ಕೆ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡುತ್ತದೆ. ಇದು ಮಾಯೆಯ ರಾಜ್ಯ ಆಗಿದೆ. 63 ಜನ್ಮದಿಂದ ಗರ್ಭ ಜೈಲಿನಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ. 63 ಜನ್ಮದಿಂದ ನೀವು ಗರ್ಭ ಜೈಲನ್ನು ಪ್ರವೇಶ ಮಾಡುತ್ತಾ ಬಂದಿದ್ದೀರಾ. ಪುನಃ 21 ಜನ್ಮದವರೆಗೂ ಗರ್ಭ ಮಹಲ್ನಲ್ಲಿ ಆರಾಮಾಗಿ ಇರುತ್ತೀರಾ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯಾವುದೇ ಪ್ರಕಾರದ ಪಾಪವನ್ನು ನೀವು ಮಾಡುವುದಿಲ್ಲ. ಆದ್ದರಿಂದ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ನೀವು ಅಯ್ಯೋ ಅಯ್ಯೋ ಎಂದು ಹೇಳುವ ಅವಶ್ಯಕತೆ ಇಲ್ಲ. ಈಗ ನೀವು ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ, ಶಿಕ್ಷಕನ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ, ಸದ್ಗುರುವಿನ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಈಗ ನಿಮಗೆ ಗೊತ್ತಿದೆ, ಮೊದಲು ನಾವು ಬಹಳಷ್ಟು ಬುದ್ಧಿಹೀನರಾಗಿದ್ದೆವು, ಈಗ ನಾವು ತಿಳುವಳಿಕೆ ಉಳ್ಳವರಾಗಿದ್ದೇವೆ. ಯಾವಾಗ ಮನುಷ್ಯರು ಪತಿತರಾಗುತ್ತಾರೋ ಆಗ ಪರಮಾತ್ಮ ತಂದೆ ಒಮ್ಮೆ ಬಂದು ಎಲ್ಲರನ್ನೂ ಪಾವನರನ್ನಾಗಿ ಮಾಡುತ್ತಾರೆ. ಈಗ ಮಕ್ಕಳಾದ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ. ಆದರೆ ಜಗತ್ತಿನ ಜನರಿಗೆ ಚಕ್ರದ ಅರ್ಥ ಗೊತ್ತಿಲ್ಲ. ಕೌರವರು ಪಾಂಡವರು ಯುದ್ಧವನ್ನು ಮಾಡಿದರು, ವಿನಾಶಕ್ಕೋಸ್ಕರ ಕೃಷ್ಣ ಚಕ್ರವನ್ನು ಬಿಟ್ಟರು ಎಂದು ಹೇಳುತ್ತಾರೆ. ಇಂತಹ ಅನೇಕ ದಂತಕಥೆಯನ್ನು ಬರೆದಿದ್ದಾರೆ. ಆದರೆ ಈ ರೀತಿ ನಡೆಯಲು ಸಾಧ್ಯ ಇಲ್ಲ. ನಿಮಗೆ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಕ್ಕಿದೆ. ಸ್ವದರ್ಶನ ಚಕ್ರಧಾರಿ ಆದರೆ ನೀವು ಪುನಃ ಚಕ್ರವರ್ತಿ ಮಹಾರಾಜ ಮಹಾರಾಣಿ ಆಗುತ್ತೀರಾ. ನೀವೀಗ ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಈಗ ಪ್ರಜೆಗಳು ಕೂಡ ಹೇಳುತ್ತಾರೆ ನಾವು ಭಾರತಕ್ಕೆ ಮಾಲೀಕರಾಗಿದ್ದೇವೆ ಎಂದು. ಯಥಾ ರಾಜಾರಾಣಿ ತಥಾ ಪ್ರಜಾ, ಎಲ್ಲರೂ ಭಾರತಕ್ಕೆ ಮಾಲೀಕರೇ ಆಗಿದ್ದಾರೆ. ಆದರೆ ರಾಜರಿಗೂ ಮತ್ತು ಪ್ರಜೆಗಳಿಗೂ ಅಂತರ ಅಂತೂ ಇದೆ ತಾನೆ. ಈ ಸಂಪೂರ್ಣ ಜ್ಞಾನದ ಶಿಕ್ಷಣದ ಮೂಲಕ ನಿಮಗೆ ಎಲ್ಲಾ ಮಾತು ಅರ್ಥ ಆಗಿದೆ. ಒಳ್ಳೆಯದು. ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಮಾತ್ಪಿತ ಬಾಪ್ತಾದರವರ ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಬಾಪ್ತಾದ ಮಕ್ಕಳಿಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾತವನ್ನು ತಿಳಿಸುತ್ತಿದ್ದಾರೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್, ಮಧುರ ಮನೆಗೆ ಹೋಗುವುದಕ್ಕೋಸ್ಕರ ಬಹಳಷ್ಟು ಮಧುರರಾಗಬೇಕು. ಎಂದೂ ಕೂಡ ಸಂಘದೋಷದಲ್ಲಿ ಸಿಕ್ಕಿ ಹಾಕಿಕೊಂಡು ಪರಮಾತ್ಮ ತಂದೆಯ ನೆನಪನ್ನು ಮರೆಯಬಾರದು ಎಂದು. ಈಶ್ವರ ತಂದೆಯ ಬಗ್ಗೆ ನಮಗೆ ಸಂಶಯ ಬರಬಾರದು. ಸೆಕೆಂಡ್ ಪಾಯಿಂಟ್, ಅಂತಿಮ ವಿನಾಶದ ದೃಶ್ಯವನ್ನು ನೋಡುವುದಕ್ಕೋಸ್ಕರ ಪಕ್ಕಾ ಬ್ರಾಹ್ಮಣರಾಗಬೇಕು, ಸೇವಾದಾರಿಗಳಾಗಬೇಕು.
ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರ ಎಂದು ಪರಮಾತ್ಮ ತಂದೆ ಹೆಸರನ್ನು ಹಾಳು ಮಾಡುವಂತಹ ಕಾರ್ಯವನ್ನು ಮಾಡಬಾರದು. ಇಂದಿನ ವರದಾನ ಆಗಿದೆ. ದಿವ್ಯ ಬುದ್ಧಿ ಮತ್ತು ಆತ್ಮಿಕ ದೃಷ್ಟಿಯ ವರದಾನದ ಮೂಲಕ ನಂಬರ್ ಒನ್ ಪದವಿಯನ್ನು ಪಡೆದುಕೊಳ್ಳುವಂತಹ ಶ್ರೇಷ್ಠ ಪುರುಷಾರ್ಥಿಗಳಾಗಿ ಪ್ರತಿಯೊಬ್ಬ ಬ್ರಾಹ್ಮಣ ಮಗುವಿಗೂ ದಿವ್ಯ ಬುದ್ಧಿ ಮತ್ತು ಆತ್ಮಿಕ ದೃಷ್ಟಿಯ ವರದಾನ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಪ್ರಾಪ್ತಿಯಾಗುತ್ತದೆ. ಈ ವರದಾನವೇ ಬ್ರಾಹ್ಮಣ ಜೀವನದ ಫೌಂಡೇಶನ್ ಆಗಿದೆ. ಈ ಎರಡು ಮಾತಿನ ಆಧಾರದಿಂದ ಸಂಗಮ ಯುಗದ ಪುರುಷಾರ್ಥದ ನಂಬರ್ ಸಿಗುತ್ತದೆ. ಈ ಎರಡು ಮಾತಿನ ಆಧಾರದಿಂದ ಯಾರು ಸಂಕಲ್ಪವನ್ನು ಮಾಡುತ್ತಾರೋ, ಮಾತನ್ನು ಮಾತನಾಡುತ್ತಾರೋ ಮತ್ತು ಕರ್ಮವನ್ನು ಮಾಡುತ್ತಾರೋ ಅವರು ಮೊದಲನೇ ನಂಬರ್ಗೆ ಹೋಗುತ್ತಾರೆ. ಈ ಎರಡು ಮಾತನ್ನು ಯಾರು ಸಂಕಲ್ಪದಲ್ಲಿ, ಮಾತಿನಲ್ಲಿ ಮತ್ತು ಕರ್ಮದಲ್ಲಿ ಎಷ್ಟು ಉಪಯೋಗ ಮಾಡುತ್ತಾರೋ ಅಷ್ಟು ಮೊದಲನೇ ನಂಬರ್ಗೆ ಹೋಗುತ್ತಾರೆ. ಆತ್ಮಿಕ ದೃಷ್ಟಿಯ ಮೂಲಕ ವೃತ್ತಿ ಮತ್ತು ಕೃತಿ ಸ್ವತಃ ಬದಲಾಗುತ್ತದೆ. ದಿವ್ಯ ಬುದ್ಧಿಯ ಮೂಲಕ ಯಥಾರ್ಥವಾಗಿ ನಿರ್ಣಯವನ್ನು ತೆಗೆದುಕೊಳ್ಳುವ ಶಕ್ತಿ ಸ್ವಯಂಗೂ ಪ್ರಾಪ್ತಿಯಾಗುತ್ತದೆ ಮತ್ತು ಸೇವೆಯನ್ನು ಮಾಡುವಂತಹ ಶಕ್ತಿ ಸಿಗುತ್ತದೆ ಮತ್ತು ಸಂಬಂಧ ಸಂಪರ್ಕ ಯಥಾರ್ಥವಾಗಿ ಶಕ್ತಿಶಾಲಿ ಆಗಿ ಬಿಡುತ್ತದೆ. ಇಂದಿನ ಶ್ಲೋಗನ್ ಆಗಿದೆ. ನಿಮ್ಮ ಚಿತ್ರದ ಮೂಲಕ ಆತ್ಮಿಕತೆಯ ಹೊಳಪು ಯಾವಾಗ ಎಲ್ಲರಿಗೂ ಕಾಣಿಸುತ್ತದೆ ಅಂದರೆ ಯಾವಾಗ ನಿಮ್ಮ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ನೀವು ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಆಗ ನಿಮ್ಮ ಚೆಹರೆ ಅನ್ನುವ ಚಿತ್ರದಲ್ಲಿ ಆತ್ಮಿಕ ಹೊಳಪು ಕಾಣಿಸುತ್ತದೆ. ನಮ್ಮ ಚೆಹರೆ ಅನ್ನುವ ಚಿತ್ರದಲ್ಲಿ ಆತ್ಮಿಕ ಹೊಳಪು ಯಾವಾಗ ಬರುತ್ತದೆ ಅಂದರೆ ಯಾವಾಗ ನಾವು ನಮ್ಮ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುತ್ತೇವೋ ಆಗ ನಮ್ಮ ಚೆಹರೆಯಲ್ಲಿ ಆತ್ಮಿಕ ಹೊಳಪು ಕಾಣಿಸುತ್ತದೆ. ಒಳ್ಳೆಯದು. ಓಂ ಶಾಂತಿ.